ತುಂಬಾ ಮುಖ್ಯವಾದ ದಿನ ಆಗಸ್ಟ್ 15 78ನೇ ಸ್ವಾತಂತ್ರ್ಯ ದಿನಾಚರಣೆ. ಈ ದಿನ ನಮ್ಮ ಭಾರತ ರಕ್ಷಣೆ ಮಾಡತಕ್ಕಂತ ನಮ್ಮ ಸೈನಿಕರಿಗೆ ಒಂದು ವಂದಿಸುತ್ತ, ಅದೇ ರೀತಿ ನಮ್ಮೂರಿನ ನರೇಶ್ ಅನ್ನವರು ಮೊನ್ನೆ ತಾನೆ ನಾವೆಲ್ಲ ಬಲಂತ ಮಾಡಿ ಎಕ್ಸಾಮ್ ಅನ್ನು ಬರೆದು ನಮ್ಮ ದೇಶ ಕಾಯಕಕ್ಕೆ ಕಳಿಸಿದೆ, ಅವರು ಅವ್ರಿಗೂ ಒಂದು ವಂದಿಸುತ್ತ ಈ ಕಾರ್ಯಕ್ರಮಕ್ಕೆ ಸದಾನ ಅವ್ರು ಬಂದಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂತ ನಮ್ಮ ಕಾರ್ಯದರ್ಶಿ ಮುನಿಯಮ್ಮ ಮೇಡಮ್ ಅವ್ರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಸೈಗಲ್ ಫೌಂಡೇಶನ್, ನಮ್ಮ ಸೈಗಲ್ ಫೌಂಡೇಶನ್ ಅಂದ್ರೆ ನಮಗೆಲ್ಲ ತುಂಬಾ ಹೆಮ್ಮೆ, ಯಾಕಂದ್ರೆ ನಾವು ನಮ್ಮ ಕನಸಲ್ಲೂ ಕಂಡಿಲ್ಲ ನಾವು ನಮ್ಮ ಕೆರೆ ಆತರ ಅಭಿವೃದ್ಧಿ ಆಗುತ್ತೆ ಅಂತ. ಏನೋ ನಾನು ಮೇಡಮ್ ಅವ್ರಿಗೆ ಬಹಳಷ್ಟು ರಿಕ್ವೆಸ್ಟ್ ಮಾಡಿದೆ, ಮೇಡಮ್ ನಮ್ಮ ಕರೆ ಅದು ಆ ರೀತಿ ಸರ್ ನಾನು ಮಾಡ್ತೀನಿ ಆದ್ರೆ ಯಾವತ್ತಾಗ ನಮ್ಮ ಹರೀಶ್ ಅಣ್ಣವ್ರ ಮತ್ತೆ ನಾವು ನೆನೆಸ್ಕೋಬೇಕು, ಏನೋ ನಮ್ಮ ಮಾತಿರೋರ್ಗು ನಮ್ಮ ಹರೀಶ್ ಅಣ್ಣವ್ರು ನೆನೆಸ್ಕೋಬೇಕು, ನಮ್ಮ ಸೈಗಲ್ ಫೌಂಡೇಶನ್ ಅವರು. ಏನೋ ಅವ್ರ ಮುಂದೆ ನಿಂತು ಎಷ್ಟೊಂದು ಅರ್ಭುತ ಅಂದ್ರೆ ಈ ತಾಲೂಕು ಗ್ರಾಮಸ್ಥರು ತುಂಬಾ ನಾವು ನಮ್ ಜೀವ ಇರೋರ್ಗು ಚುನಾವಣೆ ಆಗಿರ್ತೀವಿ ನಿಮ್ಗೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಮಾತು ತಿಳಿಸ್ತಾ ಇದ್ದೀನಿ. ಏನೋ ಅದೇ ರೀತಿ ನಮ್ಮ ಮುನಿಯಮ್ಮ ಮೇಡಮ್ ಅವರು ನಮ್ಮ ಪಂಚಾಯತಿನಲ್ಲಿ ಅದೇ ರೀತಿ ಸಹಕರಿಸ್ತಾರೆ. ಏನೋ ಎಲ್ಲಿದೇನ ಏನಿದೇನ ಇವಾಗ ಎಲ್ಲೋ ಏನೋ ಏನೇ 12 ಗಂಟೆ ರಾತ್ರಿ ನಾನು ಫೋನ್ ಮಾಡ್ತಾರೆ, 10 ಗಂಟೆ ರಾತ್ರಿ ನಾನು ಫೋನ್ ಮಾಡಿದ್ರು ಸರಿ ಅಣ್ಣ ಈ ತರ ಇದೆ ಹಿಂಗ್ ಮಾಡೋಣ ಅಂತಾರೆ. ಆದ್ರೆ ನಮ್ಮ ಪಂಚಾಯತಿನಲ್ಲಿ ಅಧಿಕಾರಿ ಎಲ್ಲ ಅವರು ನಮ್ಮ ತಾಯಿ ಎಲ್ರಿಗೂ ನಮ್ಮ ವಾಟರ್ಮನ್ ಗಳಾಗ್ಲಿ ನಮ್ಮ ಮೆಂಬರ್ಸ್ ಆಗ್ಲಿ ಅವ್ರಿಗೆಲ್ಲ ನಮ್ಗೆಲ್ಲ ತಾಯಿ ಸಮಾನವಾಗಿದ್ದಾರೆ, ಅವ್ರಿಗೂ ನನ್ನ ಹೊಂದಿಸ್ತಿದ್ದಾನ. ಅದೇ ರೀತಿ ನಮ್ಮ ಆರೋಗ್ಯ ಮೇಡಮ್ ಅವರು, ನಮ್ಮ ಸಾರು ಏನೋ ನಮ್ ಜೈ ಮೇಡಮ್ ಅವರು, ಆದಷ್ಟು ನಮ್ ಜೈ ಮೇಡಮ್ ಅವ್ರಿಗೆ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆ ಒಂದೇ ಒಂದು ಬೇಡಿಕೆಯನ್ನು ಕೇಳ್ತೀನಿ, ದಯವಿಟ್ಟು ನಮ್ಮ ಬಲ್ಲಾ ಪಂಚಾಯತಿನಲ್ಲಿ ಎಲ್ಲಾ ಶಾಲೆಗಳಲ್ಲೂ ಬೇರೆ ಬೇರೆ ರೀತಿ ಇದೆ, ಅದನ್ನೆಲ್ಲ ಕೊಂದಿಸಿ ನಮ್ಗೆಲ್ಲ ನಮ್ ಮೆಂಬರ್ಸ್ ಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟು ಸ್ವಲ್ಪ ಕೆಲಸ ಮಾಡಿಸ್ಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ಏನೋ ಈ ಒಂದು ಮಾತಾಡ್ತಾ ಇದ್ದೀನಿ, ಧನ್ಯವಾದಗಳು. ಈಗ ಇಲ್ಲಿ ಆಶಾ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಂದಿದ್ದಾರೆ. ಏನೋ ಏಕೆ ಏನು ಉದ್ದೇಶ ಅಂದ್ರೆ ನನಗೊಂದೇ ಒಂದು ಆಸೆ ಇತ್ತು, ನನಗೆ ಈ ಒಂದು ನಮ್ಮ ಬಲ್ಲಾ ಪಂಚಾಯತಿನಲ್ಲಿ ಯಾವುದೇ ಡೆಂಗು ಇಲ್ಲ, ಮಲೇರಿಯಾ ಇಲ್ಲ, ಏನು ಇಲ್ಲ, ಏನಂದ್ರೆ ಎಲ್ಲಿ ನೀರ್ ನಿಂತಿದೆಯೋ ಎಲ್ಲಿ ಪ್ರಾಬ್ಲಮ್ ಇದೆಯೋ ಏನೋ ನಮ್ಮ ಆವಣಿ ಇವರಲ್ಲಂತೂ ದಿನಕ್ಕೆ 2 ಫೋನ್ ಮಾಡ್ತಾರೆ ನನಗೆ, ಸರ್ ಇಲ್ಲಿ ನೀರ್ ನಿಂತಿದೆ ನಿಮ್ ಪಂಚಾಯತ್ ಅವ್ರು ಏನ್ ಮಾಡ್ತಾ ಇದಾರೆ, ಸರ್ ಇಲ್ಲಿದೆ ಇದು ಮಾಡಿಸಿ ಕ್ಲಿಯರ್ ಮಾಡಿಸಿ ಅಂತ ಅಷ್ಟೊಂದು ವರ್ಕ್ ಮಾಡ್ತಾ ಇದಾರೆ. ಇಷ್ಟೊಂದು ವರ್ಕ್ ಮಾಡ್ತಾ ಇರೋರನ್ನ ನಾವು ಯಾಕೆ ನೆನೆಸ್ಕೋಬಾರ್ದು, ಏನೋ ಯಾಕೆ ನಾವು ಅವ್ರನ್ನ ಮೇಲ್ಗಡೆ ಕರ್ಸ್ಕೋಬಾರ್ದು ಅಂತ ನಾನು ಒಂದು ಹೇಳಿದೆ ನಮ್ಮ ಮಾಸ್ಟರ್ ಹತ್ರ, ಸರ್ ಈ ತರ ಇದೆ ಹಣ ಇಂಥವ್ರನ್ನ ಗುರುತಿಸ್ಬೇಕು ನಾವು, ಏನೋ ಇಂಥವ್ರನ್ನ ಗುರುತಿಸ್ಬೇಕು ಅಂತ. ದಯವಿಟ್ಟು ಒಂದೇ ಒಂದು ಇದು ಬರುತ್ತೆ ನನ್ಗೆ, 2020ರಲ್ಲಿ ಕೋವಿಡ್ ಅನೌನ್ಸ್ ಆಯ್ತು, ಎಲ್ಲಾ ಹಳ್ಳಿಗಳಲ್ಲೂ ಬಂದ್ ಮಾಡ್ಬಿಟ್ಟಿದ್ರು, ಈ ಊರಿಂದ ಆ ಊರ್ಗ ಹೋಗಕ್ಕಾಗಲ್ಲ, ಆ ಊರಿಂದ ಈ ಊರ್ಗ ಹೋಗಕ್ಕಾಗಲ್ಲ. ಆದ್ರೆ ಮಾತ್ರ ನನ್ಗೆ ನಾನು ಒಂದು ಜಿ ಟಿವಿ ನಲ್ಲಿ ನಾನು ಎಂಪ್ಲಾಯ್ ಆಗಿದ್ದೀನಿ, ನಾನು ಜಿ ಎಂಟರ್ಟೈನ್ಮೆಂಟ್ ಅಲ್ಲಿ, ಏನೋ ಜಿ ಕನ್ನಡದಲ್ಲಿ ನಾನು ಎಂಪ್ಲಾಯ್, ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ನಾನು ಬಂಗಾರಪೇಟೆಯಿಂದ ಇದಕ್ಕೆ ಹೋಗ್ತಾ ಇದ್ದೆ, ಮಾರ್ಕಸ್ನಹಳ್ಳಿ ಅಂತ ಒಂದಿದೆ ತಮಿಳ್ನಾಡು ಬಾರ್ಡ್ರು, ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗ್ತಾ ಇದ್ರೆ ಪಾಪ ಊಟ ಇಲ್ಲ ಏನು ಇಲ್ಲ, ನಮ್ಮ ಇವರು ನನ್ನ ನರ್ಸ್ ಅಮ್ಮ ಹೋಗ್ತಾ ಇದ್ದು ನಡ್ಕೊಂಡು, ಮೇಡಮ್ ಅವರ ಅಂತ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಎಲ್ರು ಬಗ್ಗೆ ತಯಾರಿಸ್ಕೊಂತಾರೆ. ಇಂಥವ್ರಿಗೆ ನಾವು ಒಂದು ಅಭಿನಂದಕ ಇಟ್ಕೋಬೇಕಂದ್ಬಿಟ್ಟು ನಮ್ಮ ಮನ್ಸಿಗೆ ಬಂತು. ನಮ್ಮ ಸಿಂಗ್ ಸಾರ್ಗೆ ಮತ್ತೆ ನಮ್ಮ ರಾಜಣ್ಣ ಸರ್ಗೆ ಹೇಳಿದಾಗ, ಅಣ್ಣ ಲೈಫ್ ಅಲ್ಲಿ ಇಂಥವ್ರನ್ನ ಯಾರನ್ನು ಗುರ್ಸಲ್ಲ, ಇಷ್ಟೊಂದು ಮಾಡೋದು ಇದು ಒಳ್ಳೆ ಕೆಲಸ, ನಿಮ್ ತುಂಬಾ ನಿಮ್ಗೆ ಈ ತರ ಕಾಳಜಿ ಇದೆ, ಈ ಕಾರ್ಯಕ್ರಮಕ್ಕೆ ನಾವಿಬ್ರು ಸ್ಪಂದಿಸ್ತೀವಿ ಅಂದ್ಬಿಟ್ಟು ನಮ್ಮ ಮಾಸ್ಟರ್ 3 ಜನನ ಸೇರಿ ಇದು ಈ ಕಾರ್ಯಕ್ರಮ ಈ ತರ ಯಶಸ್ವಿ ಆಗ್ಬೇಕಂದ್ರೆ ನಮ್ಮ ಮಾಸ್ಟರ್ 3 ಜನ ಕಾರಣ, ಅವ್ರ ಸಾಥ್ ಇಲ್ದ್ರೆ ನಾವು ಏನು ಮಾಡಕ್ಕಾಗಲ್ಲ. ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳು, ನಮ್ಮ ಹಳೆ ವಿದ್ಯಾರ್ಥಿ ಅನ್ನೋ ಸಂಘ ಇದೆ, ಅವರು ಪಾಪ ಇದಕ್ಕೆಲ್ಲ ತುಂಬಾ ಕೈ ಜೋಡಿಸಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಈ 2 ಮಾತು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳು.